ಇಂಟರ್ ಸ್ಪಾ ಮೇಲೆ ಸಿಸಿಬಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಕಮಿಷನರ್ ಹೀಗಾಗಿ ಪ್ರಕರಣದ ತನಿಖೆಯ ಹೊಣೆಯನ್ನ ಡಿಸಿಪಿ ಹೆಗಲಿಗೆ ವಹಿಸಲಾಗಿದೆ ಸಿ ಎರ್ ಡಿಸಿಪಿ ಅರುಣಾ ಅವರಿಗೆ ಈ ತನಿಖೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಪ್ರಕರಣದಲ್ಲಿ ಪೊಲೀಸರ ನಂಟು ಇರೋ ಶಂಕೆ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಅಧಿಕಾರಿ ಮೂಲಕ ತನಿಖೆ ನಡೆಸೋದಕ್ಕೆ ಕಮಿಷನರ್ ಬಿ ದಯಾನಂದ್ ಮುಂದಾಗಿದ್ದಾರೆ ಸ್ಪಾ ಮತ್ತು ಈ ಪ್ರಕರಣದ ಬಗ್ಗೆ ಕಲ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ರಿಪೋರ್ಟ್ ಅನ್ನು ಕೊಡಬೇಕು ಅಂತ ಹೇಳಿ ಸೂಚಿಸಿದ್ದಾರೆ ಕೆಲವು ಪೊಲೀಸರ ಜೊತೆಗೆ ಅನಿಲ್ ನಂಟಿರುವ ಶಂಕೆ ವ್ಯಕ್ತ ಆಗಿದೆ ಅದರಿಂದ ನಿರ್ವಹಣಾ ಸ್ಪಾ ಬಗ್ಗೆ ತೀವ್ರ ತನಿಖೆಗೆ ಒಳಗಾಗಿದ್ದಾರೆ ಪೊಲೀಸರು ಹೀಗಾಗಿ ಅನೇಕರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ ಒಂದು ನಲವತ್ನಾಲ್ಕು ಮಹಿಳೆಯರನ್ನ ಈಗಾಗಲೇ ದಾಳಿ ವೇಳೆ ರಕ್ಷಿಸಲಾಗಿದೆ ಅವರನ್ನ ವಿವಿಧ ಆಮಿಷಗಳನ್ನ ಒಡ್ಡಿ ಇಲ್ಲಿ ಕರೆಸ್ಕೊಂಡು ಬಂದು ಈ ಕೂಪಕ್ಕೆ ತಳ್ಳಿದ್ರು ಅನ್ನುವಂತಹ ಅಪವಾದದ ಬೆನ್ನಲ್ಲೇ ಕೆಲವು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರ ಮುಂಚೆನೆ ಬಂದಿತ್ತು ಅನ್ನೋ ಅಂಶ ಕೂಡ ಬಯಲಾಗ್ತಾ ಇದೆ ಹೀಗಾಗಿ ತಪ್ಪಿತಸ್ಥರು ಯಾರು ಅನ್ನೋದನ್ನ ಕಂಡುಹಿಡಿಯೋ ನಿಟ್ಟಿನಲ್ಲಿ ಹಲವು ಆಯಾಮದಲ್ಲಿ ತನಿಖೆ ಮುಂದುವರಿತಾ ಇದೆ ಪಾ ಹೆಸರಲ್ಲಿ ನಡೆಸ್ಬಾರ್ದ ನಡೆಸ್ ದಂಧೆಯನ್ನ ನಡೆಸ್ತಾ ಇದ್ದಂತಹ ವ್ಯಕ್ತಿಯನ್ನ ಈಗಾಗಲೇ ಸಿ ಸಿ ಬಿ ಅಧಿಕಾರಿಗಳು ರೇಡ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ನಲವತ್ನಾಲ್ಕು ಮಂದಿ ಮಹಿಳೆಯರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅವರಿಂದ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಈ ಬೆನ್ನಲ್ಲೇ ಇಡೀ ಕೃತ್ಯದ ಬಗ್ಗೆ ಪೊಲೀಸರಿಗೆ ಮೊದಲೇ ಇನ್ಫಾರ್ಮೇಶನ್ ಇತ್ತು ಅವರ ಗಮನದಲ್ಲಿ ಇತ್ತು ಇಡೀ ಪ್ರಕರಣ ಅನ್ನುವಂತಹ ಅನುಮಾನಗಳು ಮಾತುಗಳು ಕೇಳಿ ಬಂದ ಬೆನ್ನಲ್ಲೇ ಹೆಚ್ಚಿನ ತನಿಖೆಗೆ ಅಹ್ ಕಮಿಷನರ್ ಆದೇಶಿಸಿದ್ದಾರೆ ಪ್ರಮುಖವಾಗಿ ಈ ಇಡೀ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನು ಅಧಿಕಾರಿಯ ಹೆಗಲಿಗೆ ಡಿ ಸಿ ಪಿ ದರ್ಜೆ ಅಧಿಕಾರಿಯ ಹೆಗಲಿಗೆ ವಹಿಸಿರುವುದು ಗೊತ್ತಾಗ್ತಾ ಇದೆ ಹೀಗಾಗಿ ಯಾರೇ ಡಿಪಾರ್ಟ್ಮೆಂಟ್ನಲ್ಲಿ ಇದರಲ್ಲಿ ಇನ್ವಾಲ್ವ್ಡ್ ಇದ್ದರು ಅವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ಡೀಟೇಲ್ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಅವರು ಸೂಚಿಸಿರುವುದು ಗೊತ್ತಾಗ್ತಾ ಇದೆ